ಆಗ್ತಾ ಇದೆ. ಅದಕ್ಕೆ ನಾವು ಇವತ್ತು ಏನು ಜಿಲ್ಲಾ ಮಟ್ಟದಲ್ಲಿ ಈ ಬೃಹತ್ ರ್ಯಾಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ. ಈ ರ್ಯಾಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನಡೆಯಬೇಕಾಗ್ತದೆ. ಜನರ ಹೆಚ್ಚುವನ್ನ ಕೂಡ ಉದ್ದೇಶದಿಂದ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೊಂದು ಸ್ಥಾನದಲ್ಲಿ ಸೂಚನೆ ಬಂದಿದೆ. ಭಾರತ ದೇಶದಲ್ಲಿ 2024ಕ್ಕೆ ಮತ್ತೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಸಂದೇಶ ಹೇಳಿದ್ರು. 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಮೋದಿ ಸರ್ಕಾರ. ಇವರು 5 ಕೆಜಿ ಕೊಡ್ತಾ ಇಲ್ಲ, ಕೇವಲ ಕೊಡ್ತಿರೋದು 175 ರೂಪಾಯಿ. ಅದು 1 ತಿಂಗಳು ಕೊಟ್ಟಿದ್ದಾರೆ, 1.5-2 ತಿಂಗಳು ಅಷ್ಟೇ. ಆ ಹಣ ಕೂಡ ಬರ್ತಾ ಇಲ್ಲ. ಬೀದಿಗೆ ಬಿದ್ದಿದ್ದಾರೆ ರೈತರು, ಆತ್ಮಹತ್ಯೆಗಳು ಜಾಸ್ತಿ ಆಗಿದ್ದಾವೆ. ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಆತ್ಮಹತ್ಯೆಗಳು ಈ ಒಂದು ವರ್ಷದಲ್ಲಿ 13ರಿಂದ 18 ವರೆಗೂ ಎಷ್ಟು ಆತ್ಮಹತ್ಯೆ ಆಗಿದೆ ಅಂತ. ಇವತ್ತು ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ರೈತರಿಗೆ ಯಾವುದೇ ರೀತಿ ನೆರವು ನೀಡ್ತಾ ಇಲ್ಲ. ಅತ್ಯಂತ ಬರಗಾಲ ಬಿದ್ದಿದೆ. ನಿನ್ನೆ ಘೋಷಣೆ ಮಾಡ್ತಾರೆ ಬಹಳ ದೊಡ್ಡ ಕಷ್ಟ ಆಗಿದೆ. ಈ ವರ್ಷ ಕಳೆದು ಹೆಂಗಪ್ಪ ಮುಂದೆ ಬರೋದಂತ ಕಾಯ್ತಾ ಇರೋ ಸಂದರ್ಭದಲ್ಲಿ ಹಸುಲೆಲ್ಲಿಂದ ಕಟ್ತಾರಪ್ಪ ರೈತ ಅಂದ್ರೆ ಕಣ್ಣು ವರ್ಷದಂತ ಏನೋ ನಾವು ಬಡ್ಡಿ ಮನ್ನಾ ಮಾಡ್ಬೇಕು. ಏನ್ ಬಡ್ಡಿ ಮನ್ನಾ ಮಾಡ್ತೀರಿ? ಸಾಲ ಮನ್ನಾ ಮಾಡಿ ರೈತರದು, ರೈತರ ಸಾಲ ಮನ್ನಾ ಮಾಡಿ. ಇವತ್ತು ರೈತರಿಗೆ ನಾವು 4,000 ರೂಪಾಯಿ ಕೊಡ್ತಾ ಇದ್ದು ಪ್ರಧಾನಮಂತ್ರಿ ಇವತ್ತು ಆ 4,000 ರೂಪಾಯಿ ನಿಲ್ಲಿಸ್ಬಿಟ್ಟಿದ್ದಾರೆ ರೈತರಿಗೆ ಕೊಡೋದು. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭ್ರಷ್ಟತೆ ಬಗ್ಗೆ ಮತ್ತು ಅದಕ್ಷ ಸರ್ಕಾರ. ಇವತ್ತು ಬೆಳಗಾವಿ ಜಿಲ್ಲೆ ವಂಟಮೂರಿ ಗ್ರಾಮದಲ್ಲಿ ಒಬ್ಬ ಮಹಿಳೆಯನ್ನು ಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಿದಂಥ ಘಟನೆಯನ್ನು ಖಂಡಿಸಿ ಇವತ್ತು ನಾವು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಒಬ್ಬ ಮಹಿಳೆಯನ್ನು ಬೆತ್ತಲೆ ಮಾಡಿಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರ ಬೆತ್ತಲೆಯಾಗಿದೆ. ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ? ಇವತ್ತು ವಿಚಾರ ಮಾಡಬೇಕಾಗಿದೆ. ಭ್ರೂಣ ಹತ್ಯೆ ಆಗ್ತಾ ಇದೆ, ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ. ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ, ಅದಾಗಿಯೂ ಕೂಡ ಯಾವುದೇ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ. ಭ್ರಷ್ಟತೆ ಮೀರಿ ಹೋಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಇವತ್ತು ಅದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಹಣ ಮಾಡೋದರಲ್ಲಿ ಕಾಂಪಿಟೇಷನ್ನಲ್ಲಿದ್ದಾರೆ. ಇವತ್ತು ಅವರವರಲ್ಲೇ ದುಡ್ಡು ಯಾರು ಜಾಸ್ತಿ ಮಾಡ್ತಾರೆ ಅದಕ್ಕೆ ಕಾಂಪಿಟೇಷನ್ ನಡೆದಿದೆ ಹೊರತು ಇವತ್ತು ಅಭಿವೃದ್ಧಿ ಬಗ್ಗೆ ಶೂನ್ಯ ಆಗಿದೆ. ಇಂಥ ಒಂದು ಭ್ರಷ್ಟತೆಯನ್ನು ಖಂಡಿಸಿ ಇವತ್ತು ರೈತ ವಿರೋಧಿ ಸರ್ಕಾರವನ್ನು ನಾವು ಧಿಕ್ಕಾರ ಮಾಡಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೃಷಿ ಉಪಕರಣ ಎಲ್ಲ ಸೇರಿದಂತೆ ಎಲ್ಲವೂ ಜಾಸ್ತಿ ಇದೆ ಸರ್. ನಾವು ಕೃಷಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ 1,850 ರೂಪಾಯಿ ಇತ್ತು ಒಂದು ಸ್ಪ್ರಿಂಕ್ಲರ್ ಸೆಟ್ಟಿಗೆ. ಇವತ್ತು 4,200 ಮಾಡಿದ್ದಾರೆ. ಅದು ಹಿಂಗೆ ಒಂದು ವರ್ಷಕ್ಕೆ ಡಬಲ್ ಆಯಿತು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನೋ ಅವ್ಯವಹಾರ ನಡೀತಾ ಇದೆ. ರೈತರ ಮೇಲೆ ಭಾರವನ್ನು ಹಾಕುವಂಥದ್ದು. ಇವತ್ತು ಕೃಷಿ ಉಪಕರಣಗಳು ಅತ್ಯಂತ ಹೆಚ್ಚು ಆಗಿದ್ದಾವೆ. ಇವತ್ತು ಸಿದ್ದರಾಮಯ್ಯನವರು ನಿನ್ನೆ ಹೇಳಿಕೆ ಕೊಡ್ತಾರೆ, ರೈತರು ಅಲ್ಪಾವಧಿ ಮಧ್ಯಮಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಬಡ್ಡಿಯನ್ನು ಬಿಡ್ತೇವೆ. ಅಲ್ರಿ, ಇವತ್ತು ಬರಗಾಲ ಬಂದು ರೈತರು ಬದುಕೋದು ಕಷ್ಟ ಆಗಿದೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ರೈತರು, ಆತ್ಮಹತ್ಯೆ ಶರಣರಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ರೈತರಿಗೆ ಹಸುಲು ಕಟ್ಟು ಅಂದರೆ ಎಲ್ಲಿಂದ ಕಟ್ಟಲಿಕ್ಕೆ ಸಾಧ್ಯತೆ ಇದೆ? ಇವರು ಸರ್ಕಾರ ನಿಜಕ್ಕೂ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ರೈತರ ಸಾಲವನ್ನು ಮನ್ನಾ ಮಾಡಬೇಕಾಗಿತ್ತು. ಇವತ್ತು ರೈತರಿಗೆ ಭಿಕ್ಷೆ ಕೊಟ್ಟ ಹಾಗೆ 1 ಹೆಕ್ಟರ್ಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಕಳೆದ ವರ್ಷ 1 ಹೆಕ್ಟರ್ಗೆ 13,000 ಕೊಟ್ಟಿದ್ದೀವಿ. 22,000, 25,000, 25,000, 28,000ವರೆಗೂ ನಾವು ಕೊಟ್ಟು ಸರ್ಕಾರವನ್ನು ನಾವು ಮಾಡಿದ್ವಿ. ಆದರೆ ಇವತ್ತು ಸರ್ಕಾರ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ವಹಿಸ್ತಾ ಇಲ್ಲ. ಭ್ರಷ್ಟತೆಯಲ್ಲಿ ಮುಳುಗೋಗಿದೆ. ರೈತರು ಆತ್ಮಹತ್ಯೆಗಳು ಹೆಚ್ಚೆಚ್ಚು ಆಗ್ತಾ ಇದ್ದಾವೆ. ಯಾವುದೇ ರೀತಿ ಅಭಿವೃದ್ಧಿ ಹೊಂದ್ತಾ ಇಲ್ಲ. ಈ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಹೊಂದಿದೆ. ಆದ್ದರಿಂದ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಐದು ಬೆಳ್ಳ ಸಮ ಇಲ್ಲಪ್ಪ, ಐದು ಬೆಳ್ಳ ಸಮ ಇರಲ್ಲ, ಎಲ್ಲ ಒಂದೇ ಥರ ಇರಲ್ಲ. ಈಗ ಅವ್ರಿಗೆ 3 ಜನಕ್ಕೂ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಪೇಪರಲ್ಲಿ ನೋಡಿದೆ, 3 ಜನಕ್ಕೂ ಅದರಲ್ಲಿ ಹೇಗೆ ಭಾಗಿಯಾಗಿದ್ದೀರಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಒಂದು ನಿರ್ಧಾರ ಮಾಡಬೇಕು, ಇರಬೇಕು ಇಲ್ಲ ಹೋಗಬೇಕು. ಸುಮ್ಮನೆ ಇಲ್ಲಿ ದೇಹ ಇಲ್ಲಿ ಮನಸ್ಸು ಇಲ್ಲಿ ಅಂತ ಆಗಂಥದ್ದು ಭಾಳ ದುರದೃಷ್ಟಕರ. ಸುಮ್ಮನೆ ಪಕ್ಷಕ್ಕೂ ಕೂಡ ಅದರಿಂದ ಮುಜುಗರ ಆಗ್ತದೆ.
ಅವರೊಂದು ನಿರ್ಧಾರ ಮಾಡ್ಕೋಬೇಕು, ಹೋಗೋದಾದರೆ ಹೋಗಬೇಕು, ಇರೋದಾದರೆ ಇರಬೇಕು, ಯಾರು ಬೇಕಾದವ್ರಾಗಲಿ. ಇಲ್ಲ, ನಾನು ಹೊಸ ಸಂಸತ್ ಭವನ ನೋಡೋಣ ಅಂತ ಡೆಲ್ಲಿಗೆ ಹೋಗಿದ್ದೆ. ನಾನು ಕೂಡ ಡೆಲ್ಲಿಯಲ್ಲಿ ಇದ್ದೆ, ಸಂಸತ್ತಲ್ಲಿ ಒಳಗಡೆ ಪಬ್ಲಿಕ್ ಗ್ಯಾಲರಿಯಲ್ಲಿ ಕೂತ್ಕೊಂಡಿದ್ವಿ. ನಾನು 12:30 ಇದ್ಬಿಟ್ಟು ಅಲ್ಲಿಂದ ಎದ್ದೆ, ಏನು ನೋಡೋದು ನೋಡೇ ಆಯ್ತಲ್ಲ ಅಂತೇಳಿ ಬಂದು 10 ನಿಮಿಷಕ್ಕೆ ಈ ಘಟನೆ ಆಗಿದೆ. ಲಾಬಿ ಏನಿಲ್ಲಪ್ಪ, ನಾನು ಹೇಳಿದ್ದೇನೆ ಎಂ ಪಿ ಟಿಕೆಟ್ ಲಾಬಿ ಮಾಡಲ್ಲ, ಪಕ್ಷ ತೀರ್ಮಾನ ಮಾಡಿ ಕಾಂಟೆಸ್ಟ್ ಮಾಡೋಂದ್ರೆ ಕಾಂಟೆಸ್ಟ್ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ದಾಳಿ ದುರದೃಷ್ಟಕರ, ಪೂರ್ವ ನಿಯೋಜಿತ. ಅಷ್ಟೊಂದು ಸೆಕ್ಯೂರಿಟಿ ಭದ್ರತೆಯನ್ನು ಕೂಡ ಭೇದಿಸಿ ಹೋಗಿದ್ದಾರೆ ಅಂದರೆ ಇದರ ಹಿಂದೆ ಭಾಳ ವ್ಯವಸ್ಥಿತವಾದಂಥ ಒಂದು ಸಂಚಿದೆ. ಅದ್ರ ಬಗ್ಗೆ ತೀವ್ರವಾದಂಥ ಒಂದು ತನಿಖೆ ಆಗಬೇಕು, ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಪತ್ತೆ ಮಾಡಬೇಕು.